ನೋಡಬೇಕು ಮುಖದಲ್ಲಿ ಲಕ್ಷ್ಮಿ ಉಗುಳ್ತಾಳೆ. ಶೀಲವಂತ ರೂಪವಂತ ವ್ರತನಿಷ್ಠನಾದವನು ದಮವುಣ್ಣವನು ಪ್ರಖ್ಯಾತ ಬಲವೀರ್ಯೇಣ ಪ್ರಖ್ಯಾತ. ಬಹಳ ದೇಹದಲ್ಲಿ ಬಹಳ ಶಕ್ತಿ ಇದೆ ಅವನಿಗೆ. ಅವನು ದೈಹಿಕವಾದಂತಹ ಮತ್ತು ತನ್ನ ಪ್ರತಾಪದಿಂದ ಲೋಕದಲ್ಲಿ ಖ್ಯಾತನಾದವನು. ಕ್ಷಮಾಗುಣವುಳ್ಳವನು. ವೀತ ಮತ್ಸರ ಹೊಟ್ಟೆಗಿಚ್ಚಿಲ್ಲ ಅವನಿಗೆ. ಸಾಂಗೋಪಾನಿಷದು ಉಪನಿಷತ್ತು ವೇದ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿದವನು. ಬ್ರಹ್ಮಚರ್ಯೇಣ ದಾಕ್ಷೇಣ ಪ್ರಸವೈ ವಯಸ್ಸಾಪಿ ಏಕೋ ವೈ ರಕ್ಷಿತ ಜೀವ ವಿಜಿತಂ ಮಗವಾನಿವ. ಒಟ್ಟಿನಲ್ಲಿ ಏನು ಹೇಳಬೇಕು, ನಮ್ಮ ದೇವೇಂದ್ರ ಇದ್ದಾನಲ್ಲ, ದೇವೇಂದ್ರನೇ ಅವನು, ಅವನೇ ದೇವೇಂದ್ರ ಹೇಳಬೇಕು. ಹಾಗೆ ದೇವೇಂದ್ರನ ಹಾಗೆ ಇದ್ದವನು. ಅದು ಸರಿಯಪ್ಪ, ಅದೆಲ್ಲ ಇದ್ದವನಿದ್ದು ಯಾರು ಅವನು ಯಾರು? ಓಹೋ, ನಿಂಗೆ ಹೆಸರು ಹೇಳದೆ ಬಿಟ್ಬಿಟ್ಟೆ ಅಲ್ವಾ. ವಿದಿತಸ್ತೆ ಅರ್ಜುನೋ ವೀರ ಸ ಸ್ವರ್ಗ ಫಲಮಾಪ್ನುಯಾತ್. ಓಹೋ, ನಾ ಯಾರು ಅಂತ ಹೇಳಲಿಲ್ಲ ಅಲ್ವಾ, ನೇರವಾಗಿ ಅವನು ಗುಣ ಹೇಳಿಕೊಂಡ್ಬಿಟ್ಟೆ. ಮತ್ತಾರಲ್ಲ ಅರ್ಜುನ ಅಂತ ನೀನು ನೋಡಿರ್ಬೇಕಲ್ಲ. ಓ ಅರ್ಜುನ ಅಂತ ಭೂಲೋಕದಿಂದ ಬಂದವನು. ಕೌಂತೇಯ ಅಂತಾನೆ, ಪಾಂಡುನಂದನ ಅಂತಾನೆ. ಸ್ವತಃ ಶಕ್ತನಿಗೆ ಮಗ ಇದ್ದ ಹಿಂಗೆ ಅವನು. ಆ ಅರ್ಜುನ, ಓಹ್ ಅರ್ಜುನನ ತೊಂದು ಶಕ್ರಾಭ್ಯನುಜ್ಞಾತ ತಸ್ಯ ಪಾದಾಂತಿಕಂ ರಜ. ವಿದಿತಸ್ತೇ ಅರ್ಜುನೋ ವೀರ ಸಹ ಸ್ವರ್ಗಫಲಮಾಪ್ನುಯಾತ್. ಇಲ್ಲಿ ಬಂದವರು ಸ್ವರ್ಗದ ಎಲ್ಲ ಬಗೆಯ ಫಲವನ್ನು ಅನುಭವಿಸಬೇಕು. ಅದಕ್ಕಾಗಿ ಅರ್ಜುನನು ಸ್ವರ್ಗ ಫಲವನ್ನು ಅನುಭವಿಸಲಿ. ಅದಕ್ಕಾಗಿ ನೀನು ದೇವೇಂದ್ರನ ಅಪ್ಪಣೆಯಂತೆಯೇ ಅವನಲ್ಲಿಗೆ ಹೋಗಬೇಕು. ತೊಂದು ಶಕ್ರಾಭ್ಯನುಜ್ಞಾತ ತಸ್ಯ ಪಾದಾಂತಿಕಂ ರಜ. ತದೇವಂ ಕುರು ಕಲ್ಯಾಣಿ ಪ್ರಸನ್ನ ಸ್ವಾಂ ಸಂಜಯ. ನೀನು ಮುಖ್ಯವಾಗಿ ಹೋಗಿ ಅರ್ಜುನನು ನಮಗೆ ಪ್ರಸನ್ನನಾಗಿ ಇದ್ದಂತಹ ಒಂದು ಸಂದೇಶ ಬರಬೇಕು. ಆ ರೀತಿಯಾಗಿ ನೀನು ಹೋಗಿ ಅವನ ಸೇವೆಯನ್ನು ಮಾಡು ಅಂತ ಹೇಳಿದಾಗ ಆಕೆ ಹೇಳಿದರು, ಕೇವಲ ನಿಮ್ಮದಲ್ಲ, ನನ್ನ ಇಚ್ಛೆಯೂ ಮಹೇಂದ್ರಸ್ಯ ನಿಯೋಗೇನ ತ್ವತ್ತಸ್ಸಂಪ್ರಣಯೇನ ಚ ತಸ್ಯ ಚಾಹಂ ಗುಣಯೋಗೇನ ಫಾಲ್ಗುಣೇ ಜಾತ ಮನ್ಮಥ ಗಚ್ಚತ್ವಂ ಯಥಾ ಕಾಮಂ ಆಗಮಿಷ್ಯಾಮ್ಯಹಂ ಸುಖಂ. ಚಿತ್ರಸೇನ, ನೀ ತುಂಬ ಹೇಳೋದೇ ಬೇಡ. ಅವನಂಥವನು ಇಂಥವನು ಇಂಥವನು ಎಲ್ಲರೂ ನಾನು ಬೇರೆಯವರಿಂದ ಕೇಳಿ ತಿಳಿದಿದ್ದೇನೆ. ಅರ್ಜುನನು ಮಹಾಶ್ರೇಷ್ಠ ವ್ಯಕ್ತಿ ಎನ್ನುವುದು ನನಗೆ ಗೊತ್ತು. ಸಾಮಾನ್ಯವಾಗಿ ಸಾಮಾನ್ಯರ ಸೇವೆಗೆ ನಾನು ಹೋಗೋದಿಲ್ಲ ಎನ್ನುವುದನ್ನು ಭಾವಿಸಿಕೊಂಡು ನೀನು ಇಷ್ಟೆಲ್ಲ ಉದ್ದ ಮಾಡಿ ಹೇಳಿದೆ. ಆದರೆ ಇವನ ವಿಷಯ ನಾನು ಬೇಕಾದ್ರೂ ತಿಳ್ಕೊಂಡ್ಬಿಟ್ಟಿದ್ದೀನಿ. ಈಗ ದೇವೇಂದ್ರ ಹೇಳಿದಾನೆ ಎನ್ನುವುದು ಒಂದು ಕಾರಣಕ್ಕೆ, ನೀನು ಬಂದು ನನಗೆ ಪ್ರೋತ್ಸಾಹಿಸಿರಿ ಎನ್ನುವ ಕಾರಣ ಅಂತಂದೇ ಅಲ್ಲ, ಎರಡೇ ಅಲ್ಲ, ನನ್ನ ಮನಸ್ಸಿನಿಂದಲೂ ಕೂಡ ನಾನು ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ನನಗೂ ಕೂಡ ಆ ಅರ್ಜುನನ ಸೇವೆ ಮಾಡಬೇಕು ಎನ್ನುವಂತಹ ಆಸಕ್ತಿ ಉಂಟಾಗಿದೆ ಅಂತ ಹೇಳಿದಂತಹ ಆ ಊರ್ವಶಿಯು ತಕ್ಷಣಕ್ಕೆ ಹಾಗೆ ಹೇಳಿದವಳು, ಇವತ್ತೇ ರಾತ್ರಿ ನಾನು ಅವನಲ್ಲಿ ಹೋಗ್ತೀನಿ. ಯಾಕೆಂದರೆ ಒಳ್ಳೆ ದಿವಸ, ಚಂದ್ರ ಆಕಾಶದಲ್ಲಿ ಭಾಳ ಚೆನ್ನಾಗಿ ಪ್ರಕಾಶಮಾನವಾಗಿ ಬಂದಿದ್ದಾನೆ. ಬೆಳದಿಂಗಳ ರಾತ್ರಿ ಭಾಳ ಸೊಗಸಾಗಿರುತ್ತದೆ. ತಥೋ ವಿಸರ್ಜ್ಯ ಗಂಧರ್ವಂ ಕೃತಕೃತ್ಯಂ ಶುಚಿಸ್ಮಿತ ಉರ್ವಶೀ ಚಾಕುರೋತ್ ಸ್ನಾನ ಪಾರ್ಥ ದರ್ಶನರಾರಸ. ಪಾರ್ಥನನ್ನು ನೋಡಬೇಕು ಎನ್ನುವಂತಹ ಅತ್ಯಂತ ಉತ್ಸುಕತೆಯಿಂದ ಊರ್ವಶಿಯು ಸ್ನಾನವನ್ನು ಮಾಡಿದಳು. ಸ್ನಾನವನ್ನು ಮಾಡಿದಳು ಅಂತ ವ್ಯಾಸ ಪ್ರತ್ಯೇಕವಾಗಿ ಹೇಳ್ತಾರೆ. ದಿನ ಮಾಡ್ತಾ ಇದ್ರು. ತಥೋ ವಿಸೃಜ್ಯ ಗಂಧರ್ವಂ ಕೃತಕೃತ್ಯಂ ಶುಚಿಸ್ಮಿತ ಊರ್ವಶೀ ಚಾಕುರೋತ್ ಸ್ನಾನ ಪಾರ್ಥ ದರ್ಶನ ಲಾಲಸ. ಅವಳು ಸ್ನಾನವನ್ನು ಮಾಡಿ ಆನಂತರದಲ್ಲಿ ಕೇಳಬೇಕೆ, ಕನ್ನಡಿ ಎದುರಿಗೆ ಕುಳಿತುಕೊಂಡು ನಾ ಸ್ನಾನಾಲಂಕರಣೈರ್ತೀ ಗಂಧ ಮಾಲೀಶ್ಚ ಸುಪ್ರಭೈ. ಹಾಗೆಯೇ ತನಗೆ ಅಲಂಕಾರವನ್ನು ಮನಸೋಕ್ತವಾಗಿ ಅವಳು ಅಲಂಕಾರವನ್ನು ಮಾಡಿಕೊಂಡಿದ್ದಾಳೆ. ವಿಶೇಷವಾಗಿ ಅದೇನು ಹೊಸದಲ್ಲ, ಆದರೆ ಇವತ್ತು ಇನ್ನೂ ಹೊಸದು ಎನ್ನುವಾಗ ಅಲಂಕಾರ ಮಾಡಿಕೊಂಡಿದ್ದಾಳೆ. ಹೋಗೋ ಆ ಋಷಿ ತಪಸ್ಸಿ ಕೂತಿದ್ದಾನೆ, ಅವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಹೋಗು ಅಂತೆಲ್ಲ ಕಳಿಸಿ ಬೇಕಾಷ್ಟು ಜನರ ತಪಸ್ಸು ಭಂಗ ಮಾಡಿದವಳು, ಏನೇನೆಲ್ಲ ಮಾಡಿದವಳು ಅವಳು ಊರ್ವಶಿ. ಅಂಥವಳು ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾ ಇದ್ದಾಳೆ. ಯಾಕೆಂದರೆ ಅವಳಿಗೂ ಕೂಡ ಅರ್ಜುನನು ಬಹಳ ಇಷ್ಟವಾಗಿ ಬಿಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಅವಳು ನಾನಾ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾಳೆ. ಅಲಂಕಾರವನ್ನು ಎಷ್ಟೊತ್ತು ವರ್ಣಿಸುವುದು, ಅವಳು ಒಟ್ಟು ಉಡುವಂತಹ ಆ ನವಿರಾದಂತಹ ಸೀರೆಗಳು, ದಿವ್ಯಾಸ್ತರಣ ಸಂಕೀರ್ಣಂ ಅತಿನಿದ್ದೇನ ಮನಸ ಸ್ನಾಲಾಲಂಕರಣೇರಿದ್ದೆ ಗಂಧಮಾಲೀಶ್ಚ ಸುಪ್ರಭೈ. ಹೀಗೆ ಬಹಳ ಪ್ರಕಾಶಮಾನವಾಗಿರುವಂತಹ ಒಡವೆ ವಸ್ತುಗಳನ್ನು ಧರಿಸಿದ್ದಾಳೆ.
ಬಹಳ ನವಿರಾದಂತಹ ರೇಷ್ಮೆಯ ವಸ್ತ್ರಗಳನ್ನೇ ಧರಿಸಿಕೊಂಡಿದ್ದಾಳೆ. ಹೀಗೆಲ್ಲ ರೀತಿಯಾಗಿ ತಾನು ಬಹಳ ಅಲಂಕಾರವನ್ನು ಮಾಡಿಕೊಂಡಂಥವಳು. ನಿರ್ಗಮ್ಯ ಚಂದ್ರೋದಯನೆ ನಿಗಾಢೆ ರಜನೀ ಮುಖೆ ಪ್ರಸ್ಥಿತಾ ಸಾ ಪ್ರತಿಶ್ರೋಣ ಪಾರ್ಥಸ್ಯ ಭವನಂ ಪ್ರತಿ. ಆಮೇಲೆ ಮನೆಯಿಂದ ಅವಳು ಹೊರಟಿದ್ದಾಳೆ ಅಲಂಕಾರವನ್ನು ಮಾಡಿಕೊಂಡು. ಮೇಲೆ ಮಾತ್ರ ಒಂದು ಕಪ್ಪು ಬಟ್ಟೆಯನ್ನು ಹೀಗೆ ಹೊತ್ಕೊಂಡಿದ್ದಾಳೆ. ತನ್ನ ನೆತ್ತಿಯ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಹೀಗೆ ಹಾಕಿಕೊಂಡು ಹಾಗೆ ನೆಲ್ಲಗೆ ಕಾಲನ್ನು ಹೀಗೆ ಇಟ್ಟು ಆ ಕಾಲಿಟ್ಟು ಹೋಗ್ತಾ ಇದ್ರೆ ಹಾಗೆ ಗೂಢಗುಲ್ಪತರೋ ಪಾದು ತಾಮ್ರಾಯತ ತಲಾಂಗುಲಿ ಪೂರ್ಣಪೃಷ್ಠೋನ್ನತೋ ಚಾಪಿ ಶೋಭತೆ ಕಿಂಕಿಣಿ ರವೈ. ಪುಟ್ಟದಾಗಿ ಸಣ್ಣದಾಗಿ ಶಬ್ದ ಮಾಡುವಂತಹ ಕಿಂಕಿಣಿಗಳನ್ನು ಕಾಲು ಹೆಜ್ಜೆಗಳನ್ನು ಕಟ್ಟಿಕೊಂಡಿದ್ದಾಳೆ. ಆಮೇಲೆ ಆ ಪಾದವನ್ನು ಅವಳು ಹೀಗೆ ಎತ್ತಿ ಆ ಬೆಳದಿಂಗಳ ರಾತ್ರಿ ನಡೀತಾ ಇದ್ರೆ ಪೂರ್ಣಪೃಷ್ಠವು ಪಾದೋ ಆ ಪಾದದ ಮಧ್ಯಭಾಗ ಹೀಗೆ ಎತ್ತರವಾಗಿದೆ, ಸುತ್ತ ಎಲ್ಲ ಹೀಗೆ ತಗ್ಗಾಗಿದೆ. ಆ ಕಾಲನ್ನು ಹೀಗೆ ಎತ್ತಿ ಅವಳು ವಯಾರವಾಗಿ ಇಟ್ಟು ನಡೀತಾ ಇದ್ರೆ ಆ ಪಾದವನ್ನೇ ನೋಡ್ತಾ ಇರಬೇಕು ಅಂತ ಕಾಣುತ್ತದೆ. ಪಕ್ಕದಲ್ಲಿ ಅವಳ ಆ ಗುಲ್ಪ ಎನ್ನುವುದು ಕಾಣುವ ಹಾಗೇ ಇಲ್ಲ, ಗುಲ್ಬೋ ತುಂಬಿಕೊಂಡಿದೆ. ಪೂರ್ಣಪೃಷ್ಠೋನ್ನತೋ ಚಾಪಿ ಶೋಭೆಯತೆ ಹೀಗೆ ಪಾದವನ್ನು ಇಟ್ಟುಕೊಂಡು ನೋಡಿ ಪ್ರಸ್ಥಿತ ಸಾ ಪೃಥು ಶ್ರೋಣ ಪಾರ್ಥಸ್ಯ ಭವನಂ ಪ್ರತಿ. ಹಾಗೇನೆ ಮೃದು ಕುಂಚಿತ ಕೇಶಸ್ತೇನೆಲ್ಲ ಜಗಾಮ ಚವಿರ ಹಾಗೆ ಹೋಗಬೇಕಾದರೆ ಒಮ್ಮೆ ಹೀಗೆ ಚಂದ್ರನ ನೋಡಿದಂತೆ ಒಂದು ರೀತಿಯಾಗಿ ಆ ಚಂದ್ರನ ಜೊತೆಯಲ್ಲಿ ತನ್ನ ಮುಖವನ್ನು ಇಟ್ಟು ಹೋಲಿಸಿಕೊಂಡು ಚಂದ್ರ ನೀ ಬಲನು ನನ್ನ ಮುಖ ಬಲನು ಅಂತ ಹೇಳಿ ಆ ಚಂದ್ರನ ಕಡೆಗೆ ನೋಡಿ ಆ ಇಲ್ಲ ಆದರೆ ನಾನೀಗ ಮೋಡದಿಂದ ಬಿಡುಗಡೆ ಹೊಂದಿ ಹೊಳಿತಾ ಇದ್ದೇನೆ, ನೀನು ಸ್ವಲ್ಪ ಮೋಡದ ಒಳಗಿರೋ ಚಂದ್ರ ಕಾಣ್ತೀಯ, ಯಾಕೆಂದರೆ ಮೇಲೆ ಕಪ್ಪು ಬಟ್ಟೆಯನ್ನು ಹೀಗೆ ಹೊಚ್ಚಿಕೊಂಡಿದ್ದಾಳೆ. ಕಪ್ಪು ಬಟ್ಟೆಯ ಮುಸುಕನ್ನು ನೆತ್ತಿಯ ಮೇಲೆ ಹಾಕಿಕೊಂಡು ಆ ಕಿರೀಟ ಮುಂದಿದೆ, ಅದರ ಹಿಂದುಗಡೆ ಹೀಗೆ ಹಾಕಿಕೊಂಡು ಹೋಗ್ತಾ ಇರೋದ್ರಿಂದ ಮೋಡದಿಂದ ಹೊರಗೆ ಬರ್ತಾ ಇರುವಂತಹ ಚಂದ್ರನ ಹಾಗೆ ಕಾಣುವ ಮುಖಮಂಡಲವನ್ನು ಹೊತ್ತಂತಹ ಅವಳು ತತ ಪ್ರಾಪ್ತ ಕ್ಷಣೇನೈವ ಮನಃಪವನಗಾಮಿನಿ ಭವನಂ ಪಾಂಡುಪುತ್ರಸ್ಯ ಭಾರ್ಗುನಸ್ಯ ಶುಚಿಸ್ಮಿತ. ವಯ್ಯಾರವಾಗಿ ಮನೋಹರವಾಗಿ ಕಂಡರೆ ದೃಷ್ಟಿ ಬೀಳುವ ಹಾಗೆ ಹೀಗೆ ನಡಿಬೇಕು ಅಂತ ಭಾವಿಸ್ಕೊಂಡಿದ್ದರೂ ಯಾಕೋ ಗೊತ್ತಿಲ್ಲ ಕಾಲಿನಕ್ಕಿಂತ ಮನಸ್ಸಿನ ಉತ್ಸಾಹ ಹೆಚ್ಚಾಗಿ ಕ್ಷಣೇನೈವ ಆಕೆ ಆ ಅರ್ಜುನನ್ನು ಕಾಣಬೇಕು ಎನ್ನುವಂತಹ ಉತ್ಸಾಹದಲ್ಲಿ ಅವಳ ಹೆಜ್ಜೆ ಸ್ವಲ್ಪ ತೀವ್ರವಾಗಿ ಬಿದ್ದು ಒಂದು ಕ್ಷಣಕ್ಕೆ ಅರ್ಜುನನ ಮನೆಯ ಎದುರಿಗೆ ಬಂದು ನಿಂತು ಬಿಟ್ಟಿದ್ದಾಳೆ. ಹಾಗೆ ಬಂದವಳೆ ತತ್ರ ದ್ವಾರವನ್ನು ಪ್ರಾಪ್ತ ದ್ವಾರಸ್ಥೇಪ್ಯ ನಿವೇದಿತ. ಹಾಗೆ ಹೋಗಿ ಆ ಅರ್ಜುನನ ಮನೆಯ ಬಾಗಿಲಲ್ಲಿ ನಿಂತು ಕೂಡಲೇನೆ ಬಾಗಿಲ ಕಾಯುವವರು ಇದ್ದಾರೆ ಅಲ್ಲಿ ಚಾರಕರು ದ್ವಾಸ್ಥರು. ಅವರ ಹತ್ರ ಹೇಳು ನಾನು ಋಷಿ ಬಂದಿದ್ದೀನಿ ಅಂತ ಹೇಳು ಅಂತ ಹೇಳಿ ಆಕೆಯವರಿಗೆ ಹೇಳಿದಾಗ ಅವರಿಗೂ ಎಲ್ಲ ಗೊತ್ತಿದ್ದವರೇನೆ ಅವನು ಕೂಡಲೇ ಹೋಗಿ ಬಾಗಿಲು ತೆಗೆದು ಅರ್ಜುನ ಹತ್ರ ಹೋಗಿ ಊರ್ವಶಿಯವರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ ಸಂದರ್ಶನಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಉಪಾತಿಷ್ಠತ್ವೇಶ್ವ ನಿರ್ಮಲಂ ಸುಮನೋಹರಂ ಸ ಶಂಕಿತಮನಾ ರಾಜನ್ ಪ್ರತ್ಯುದ್ಗಚ್ಛತ ತಾಂ ನಿಶಿ ನಿಶಿ. ಈ ರಾತ್ರಿಯಲ್ಲಿ ಯಾರು ದ್ವಾರಕ ಬಾಗಲಕಾಯಿ ಹತ್ರ ಕೇಳಿದ್ದಾರೆ ಅರ್ಜುನ ಯಾರು ಊರ್ವಶಿ ಊರ್ವಶಿ ಅವನಿಗೆ ಗೊತ್ತಿತ್ತು ಅನೇಕ ವರ್ಷವಾಗಿ ಹೋಯ್ತಲ್ಲ ಅವನಿಲ್ಲಿತ್ತು ಹಾಗಾಗಿ ಶಂಕಿತ ಇವ ಯಾರು ಈ ರಾತ್ರಿ ಯಾಕೆ ಇವಳು ಬಂದು ರಾತ್ರಿ ಯಾಕೆ ಬಂದು ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾನೇನೆ ಆ ಅರ್ಜುನ ಹೋಗಿ ಪ್ರತ್ಯುದ್ಗಚ್ಚಿ ಬನ್ನಿ 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 ಅಂತ ಹೇಳಿ ತನ್ನ ಆ ಅಜಾನುಭಾವ ದೇಹವನ್ನು ಈ ಬಗ್ಗಿಸ್ಕೊಂಡು ಬಿಟ್ಟು ತೋಳು ತನ್ನ ತೋಳೆರಡನ್ನೂ ಮೇಲೆ ಬರ ಮಾಡಿಕೊಂಡು ಹಿಂಗೆ ಬಗ್ಗಿ ಬನ್ನಿ 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 ಹೇಳಿ ಏನೋ ಮನಸ್ಸಿನಲ್ಲಿ ಶಂಕೆ ಉಳ್ಳವನಂತೆ ಆಗಿಕೊಂಡು ಪ್ರತ್ಯುದ್ಗತ ಅಂತೂ ಅವಳನ್ನು ಸ್ವಾಗತಿಸಿ ಒಳಗೆ ಕರೆದಿದ್ದಾನೆ. ದೃಷ್ಟ್ವೇವ ಚೋರುಷೀಂ ಪಾರ್ಥ ಲಜ್ಜಾ ಸಂವೃತಲೋಚನ ತದಾಭಿವಾದನ ಕೃತ್ವ ಗುರುಪೂಜಾಂ ಪ್ರಯುಕ್ತವಾನ್. ಹಾಗೆ ಬನ್ನಿ 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 ಅಂತ ಹೇಳಿ ಹಾಗೆ ಯುಕ್ತವಾದ ಅತಿಥಿಗಳು ಬಂದರೆ ಕುಳಿತುಕೊಳ್ಳಲಿಕ್ಕೆ ಇರುವಂತಹ ಆಸನದಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಅವಳನ್ನು ಕುಳ್ಳಿರಿಸಿಬಿಟ್ಟು ಕೂಡಲೇ ಅವಳ ಕಾಲ ಮೇಲೆ ತಲೆಯ ಇಟ್ಟುಕೊಂಡು ನಮಸ್ಕಾರ ಮಾಡಿದ.
ಅಂತಾಯಿದ್ದಾಳೆ. ಆದರೆ ಅವನು ಗುರುಪೂಜಾ ತನ್ನ ಅತ್ಯಂತ ಹಿರಿಯರಾದವರಿಗೆ ಹೇಗೆ ಗೌರವದಿಂದ ಪೂಜೆ ಸಲ್ಲಿಸಬೇಕು, ಅದೇ ರೀತಿಯಾಗಿ ಆ ಊರ್ವಶಿಯ ಪಾದಗಳಿಗೆ ವಂದನೆಯನ್ನು ಮಾಡಿಬಿಟ್ಟು ಲಜ್ಜಾ ಸಂವೃತ ಲೋಚನ ಕಣ್ಣು ಪೂರ್ತಿ ಗಟ್ಟಿ ದೊಡ್ಡದಾಗೂ ಬಿಡ್ತಾ ಇಲ್ಲ, ಅವನು ಕಣ್ಣು ಸ್ವಲ್ಪ ಹಿಂಗೆ ಬಿಟ್ಟುಕೊಂಡ್ಬಿಟ್ಟು ಈ ಮಾಡಿ ಅವಳ ಪಾದಕ್ಕೆ ನಮಸ್ಕಾರ ಮಾಡಿ ತದಾಭಿವಾದನ ಕೃತ್ವ ಗುರುಪೂಜಾಂ ಪ್ರಯುಕ್ತ. ಗುರುಪೂಜೆ ಇದು ಬಾಧ್ಯ, ಇದು ಪರೀಕ್ಷೆ ತೊಗೊಳ್ಬೋದು, ಇದನ್ನು ನೀವು ತೊಗೊಳ್ಬೋದು, ಇದನ್ನು ಕೊಡಲೆ ಅಂತ ಹೇಳಿ ಹಿರಿಯರಾದವರ ಎದುರಿಗೆ ಗಿರಿಯರಾದವರು ಹೇಗೆ ವಿನಯದಿಂದ ವರ್ತಿಸುತ್ತಾರೋ ಹಾಗೆ ಮಾಡಿದ್ದಾನೆ. ಅಭಿವಾದೇ ತ್ವಾಂ ಶಿರಸ ಪ್ರವರಾಕ್ಷರಸಾಂ ವರೆ ಹಿಮಾಜ್ಞಾಪಯಸೇ ದೇವಿ ಪ್ರೇಕ್ಷ್ಯಸ್ತೇಹಮುಪಸ್ಥಿತ. ಆಹಾ ದೇವಿ, ಪ್ರವರಾಪ್ಸರಸಾಂ ವರ, ಸ್ವರ್ಗಲೋಕದಲ್ಲಿ ಶ್ರೇಷ್ಠಾತಿ 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 ಶ್ರೇಷ್ಠ ಅಪ್ಸರೆಯಲ್ಲಿ ಶ್ರೇಷ್ಠಳು ನೀನು, ಪ್ರವರಳು, ವರ ಪ್ರವರ ಪ್ರಪ್ರವರ ನೀನು, ಎಲ್ಲರಿಗಿಂತಲೂ ಶ್ರೇಷ್ಠಳಾದಂತಹ ಇವಳು. ಈಗ ನಮ್ಮ ಈ ಅರ್ಜುನ ಮನೆಗೆ ನೀನು ದಯಮಾಡಿಸಿದ್ದೀರಿ, ಅದಕ್ಕಾಗಿ ಅಭಿವಾದೇ ತ್ವಾಂ ಇದೋ